ಸಂಸ್ಕೃತಿ ಅಂತಕ್ಕಂಥ ವಿಷಯ ಬಂದ್ರೆ ಎಲ್ಲರೂ ನಾವೆಲ್ಲರೂ ಒಂದು ಅಂತಕ್ಕಂಥ ಮಾತನ್ನ ನಮ್ಮ ಡ್ಯಾನ್ಸ್ ಮೂಲಕ ತೋರಿಸಿರ್ತ ಎಲ್ಲರೂ ಅಲ್ಲೇ ಹೇಳ್ತಿದ್ದ ಎಲ್ಲರ ಈ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಸಲ್ಲಿಸುತ್ತೇನೆ. Thank you.
ರಾಜಪತ್ರ ಆಗಿರ್ತಕ್ಕಂತಹ ಡಾಕ್ಟರ್ ಪಿಬಿ ಪರಿವಾರ ಕೂಡ ವೇದಿಕೆಗೆ ಆಗಮಿಸಬೇಕು. ಈಗ ಮುಂದಿನ ಭಾಷಣ ಸೌಂದರ್ಯ ಬಳಗ. ಮೈಕ್ ಹತ್ರ ಹಿಡ್ಕೋ. ಜನನಿ
ಜನ್ಮ ಕೊಟ್ಟಂತಹ ತಾಯಿ, ಜನ್ಮ ನೀಡಿದಂತಹ ಈ ಭೂಮಿ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾದಂತವರು ಅಂತಕ್ಕಂತಹ ಒಂದು ವಿಚಾರ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಜನಜನಿತವಾಗಿ ಬಂದಿದೆ. ಬಹುಶಃ ಭಾರತ ಪ್ರಾಚೀನ ದೇಶ, ನಮ್ಮ ನಾಗರಿಕತೆ ಆರಂಭವಾಗುವುದು ಸಿಂಧು ನದಿ ನಾಗರಿಕತೆಯಿಂದ ಹೇಳ್ತಾ ಬಲೋ ಕರ್ನಾಟಕ ಮಾತಾ ಕೀ, ಬಾಯಿ ಭುವನೇಶ್ವರಿ ಮಾತಾ ಕೀ, ಬಲೋ ಕರ್ನಾಟಕ ಮಾತಾ ಕೀ. ಎಲ್ಲರಿಗೂ 66ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ. ಕನ್ನಡದಲ್ಲೇ ಬಳಕೆ ಮಾಡುತ್ತೇವೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ತಾಯಿ ಭುವನೇಶ್ವರಿ ಮೇಲೆ ಸಂಕಲ್ಪವನ್ನು ಮಾಡೋಣ. ದಯವಿಟ್ಟು ತಾವೆಲ್ಲರೂ ಬಲಗೈ ನಮ್ಮದು ಮಾಡಿ ಈ ಸಂಕಲ್ಪಕ್ಕೆ ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಲಕ್ರಿಯೆಯನ್ನು ಮುಂದೆ ಮಾಡಿ ಈ ಪ್ರತಿಜ್ಞಾವಿಧಿಯಲ್ಲಿ ಪಾಲ್ಗೊಳ್ಳಬೇಕು. ನಾನು ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪದ ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ನಾನು ಕನ್ನಡೇತ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟ್ಟಬದ್ಧನಾಗಿರುತ್ತೇನೆ ಎಂದು ತಾಯಿ ಭುವನೇಶ್ವರ ಮೇಲೆ ಸಂಕಲ್ಪ ಮಾಡುತ್ತೇನೆ. ಬಲೋ ಕರ್ನಾಟಕ ಮಾತಾ ಕೀ, ಬಲೋ ಕರ್ನಾಟಕ ಮಾತಾ ಕೀ. ನಾವೆಲ್ಲರೂ ಎಲ್ಲರೂ ಕೂತ್ಕೊಳ್ಳಿ. ಬಹುಮಾನ 300 ರೂಪಾಯಿ, ಪ್ರತಿ ಬಹುಮಾನ 500 ರೂಪಾಯಿ ಇರ್ತಕ್ಕಂಥದ್ದು. ಇನ್ನು ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಚಂಡ ಪ್ರಜೆಯ ಸಂಪಾದಕರು ಆಗಿರ್ತಕ್ಕಂಥ ಸದಾಶಿವ ಬಳಿಯರವರನ್ನ ಸಂಪರ್ಕಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಎಲ್ಲ ಶಿಕ್ಷಕರು ಈ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಶಿಕ್ಷಕರು ವೇದಿಕೆಗೆ ಬರಬೇಕು.